ಅಪ್ಪಾಜಿ. ಬಾಯಿಲ್ಲಿ, ನಿನ್ನ ಕರೀತಿರೋದು ಬಾಯಿಲ್ಲಿ. ಅಪ್ಪಾಜಿ, ನಾನು ನಿನ್ಗೆ ಎಷ್ಟು ಸಲ ಹೇಳಿದ್ದೀನಿ, ಈ ಮದುವೆಗೆ ಯಾವುದೇ ದಿಕ್ಕುಗಳು ಇಲ್ಲದೆ ಇರೋ ತರ ನಿರ್ವಿಘ್ನವಾಗಿ ನಡೀಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ನಿನ್ನಿಂದ ಏನಾದರೂ ಸಮಸ್ಯೆ ಉದ್ಭವಿಸಿದ್ರೆ ನಾನು ಮನುಷ್ಯನಾಗಿರಲ್ಲ ಅಂತ ಹೇಳಿದ್ದೋ ಇಲ್ವೋ? ಹೇಳಿದ್ರಿ ಅಪ್ಪಾಜಿ, ನೀವು ಹೇಳ್ದಂಗೆ ನಡ್ಕೊಳ್ತಿದ್ದೀನಲ್ವಾ. ನೋಡಿ, ನೀವು ಸೀರೆ ಬದಲಾಯಿಸಿಕೊಂಡಿದ್ದೆ, ಬದಲಾಯಿಸ್ಕೊಂಡ್ಬಂದಿದ್ದೀನಿ. ನಿನ್ನ ಸೀರೆ ಬದಲಾಗಿದೆ, ಆದ್ರೆ ನಿನ್ನ ಮನಸ್ಸಿನಲ್ಲಿರೋ ಕೊಳಕು ಬದಲಾಗಿಲ್ಲ. ಅಪ್ಪಾಜಿ, ಕರಿಬೇಡ ಹೆಸರಿಡ್ದು. ಕರಿಬೇಡ, ನೀನ್ ಕರೆದ್ರೆ ನನಗೆ ಮೈ ಮೇಲೆ ಬೆಂಕಿ ಬಿದ್ದ ಹಾಗಾಗುತ್ತೆ. ಅಪ್ಪಾಜಿ ಅಪ್ಪಾಜಿ ಅಂದು ನನ್ನ ಪಿತ್ತ ನೆತ್ತಿಗೇರೋ ಹಾಗೆ ಮಾಡ್ತಾ ಇದ್ಯಾ ಸಲಿಗೆ ನಾಯಿ? ತಲೆ ಮೇಲೆ ಕೂರತ್ತಂತೆ. ಏಯ್, ಯಾರನ್ನ ಕೇಳಿ ನಿನ್ನ ವೈಭವ್ಗೆ ದೃಷ್ಟಿ ಬಟ್ಟಿಟ್ಟೆ? ಯಾರ ಕಣ್ಣು ಕೆಂಪಾಗ್ಬೇಕು ಅಂತ ಅವನ ಜೊತೆ ಏಕಾಂತದಲ್ಲಿ ಮಾತಾಡ್ತಾ ಇದ್ದೆ? ಯಾರ ಮನೆ ಹಾಳಾಗಬೇಕು ಅಂತ ಅವನ ಕೈ ಮೇಲೆ ಕೈ ಇಟ್ಟು ಆಳ್ತಾ ಇದ್ದೆ? ಸೌಂದರ್ಯ ಬಾಳ ಹಾಳಾಗ್ಲಿ ಅಂತಾನ, ಅಥವಾ ನನ್ನ ಮಗ ವೈಭವ್ನ ಜೀವನ ಮೂರಾಪಟ್ಟೆ ಆಗ್ಬಿಡ್ಲಿ ಅಂತಾನ? ಏನು, ಏನ್ ನಿನ್ ಉದ್ದೇಶ? ಅಪ್ಪಾಜಿ, ಅದು ಬೇಕಾಗಿಲ್ಲ. ನಿನ್ನ ಯಾವ ಕಾರಣಗಳು ನನಗೆ ಬೇಕಾಗಿಲ್ಲ. ನೀನು ನಮ್ಮ ಜಾತಿಯೊಳ ಅಲ್ದೆ ಹೋದ್ರು ನಾವೆಷ್ಟೇ ಆಚಾರ ವಿಚಾರವಂತರಾದ್ರು ನಿನ್ನ ಮನಸ್ಸು ಪರಿಶುದ್ಧವಾಗಿದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ಮದುವೆಯ ಅಡಿಗೆ ಜವಾಬ್ದಾರಿಯನ್ನ ನಾನು ನಿನಗೆ ಕೊಟ್ಟೆ. ಜಾತಿ ಮೀರಿದ ನಿಜಾಯಿತಿ ನಿನ್ನಲ್ಲಿದೆ ಅನ್ಕೊಂಡೆ. ನಮ್ಮವರಾಗೆ ನೀನು ಸೀರೆ ಉಟ್ಕೊಂಡ್ಬಂದ್ರು ನಿನ್ನ ಸೀರೆಯನ್ನ ಬದಲಾಯಿಸು ಅಂತ ಮಾತ್ರ ಹೇಳಿದ್ದೆ ಹೊರತು ಇಲ್ಲಿಂದ ಹೋಗು ಅಂತ ಹೇಳಲಿಲ್ಲ. ಆದ್ರೆ ಕರ್ಣ, ಈಗ ಹೇಳ್ತಾ ಇದ್ದೀನಿ, ಇಲ್ಲಿಂದ ಹೊರಟು ಹೋಗು. ಅಪ್ಪಾಜಿ, ಕರಿಬೇಡ, ಇಲ್ಲಿಂದ ಹೊರಟು ಹೋಗು. ಇನ್ನು ಒಂದೇ ಒಂದು ಕ್ಷಣ ನನ್ನ ಕಣ್ಣು ಮುಂದೆ ನಿಲ್ಬೇಡ, ಹೋಗು. ನನ್ನ ಮನಸ್ಸಲ್ಲಿ ಯಾವುದೇ ಕೆಟ್ಟ ಉದ್ದೇಶ ಇಲ್ಲ ಅಪ್ಪಾಜಿ. ಅನ್ಯಾಯವಾಗಿ ನನ್ನ ಮೇಲೆ ಆರೋಪ ಹೊರಿಸ್ಬೇಡಿ. ಮುಹೂರ್ತ ಸಮಯ ಹತ್ರ ಬರ್ತಾ ಇದೆ, ಕಾರಣ ಹೇಳ್ತಾ ಕಣ್ಣೀರ್ ಸುರಿಸ್ಬೇಡ. ಕೆಟ್ಟಿರೋ ನನ್ನ ಮನಸ್ಸನ್ನ ಮತ್ತಷ್ಟು ಕೆಡಿಸ್ಬೇಡ. ವೈಭವ್ ತಾಳಿ ಕಟ್ಬೇಡಿ, ನೋಡ್ಕೊಂಡು ಹೊರಟೋಗ್ತೀನಿ ಅಪ್ಪಾಜಿ. ಸಾಧ್ಯ ಇಲ್ಲ. ಸೌಂದರ್ಯನ ಅಮ್ಮನಿಗೆ ನಿನ್ನ ನಡವಳಿಕೆ ಬಗ್ಗೆ ಈಗಾಗಲೇ ಸಾಕಷ್ಟು ಸಂಶಯ ಬಂದಿದೆ. ಇನ್ನೂ ಇಲ್ಲೇ ಇರೋದನ್ನ ನಾವು ಏನಾದರೂ ನೋಡಿದ್ರೆ ಇಲ್ಲಿವರೆಗೂ ಬಂದಿರೋ ವೈಭವ್ ಮದುವೆ ನಿಂತು ಹೋಗುತ್ತೆ. ಆಮೇಲೆ ಇಲ್ಲಿ ನಡೆಯೋದೇ ಬೇರೆ. ಈ ಬ್ರಾಹ್ಮಣನ ಶಾಪ ನಿನ್ನ ಕಟ್ಟೋದಕ್ಕೆ ಮುಂಚೆ ಇಲ್ಲಿಂದ ಹೊರಟೋಗು. ಇಲ್ಲಿ ಯಾವತ್ತೂ ನಿನ್ನ ನೆರಳು ಕೂಡ ನಮ್ಮ ಮನೆ ಮೇಲೆ ಬೀಳಬಾರ್ದು. ಗೆಟ್ ಔಟ್. ಯಾರಿಲ್ಲಿ ಈ ತರಹ ಬರೆದೋರು ಹಣೆ ಯಾರು ಬಲ್ಲೋರು ನೂರು ಬಂಧ ಅನುಬಂಧದಲ್ಲಿ ಯಾರು ಮನಸ್ಸು
ಪ್ರೀತಿಗೆ ಕಣ್ಣುಂಟು ನೋಟವಿಲ್ಲ. ಏನ್ ಕಂದ ಅಮ್ಮ, ಇಲ್ಲಿ ನೋಡು. ಅಯ್ಯೋ ನನ್ ಕಂದ, ಎಷ್ಟು ಮುಂದುವರೆದಿದೀಯ. ಅಯ್ಯೋ, ಅವ್ರನ್ನ ಮುಂದುವರಿಯೋಗೆ ನಾನ್ ಮಾಡಿದ್ದು. ಅಳಿಯಂದ್ರು ತುಂಬಾ ಹೆದರ್ಕೊಂಡಿರೋ ಹಾಗಿದೆ. ನನ್ ಪ್ರಾಬ್ಲಮ್ನ ನಾನು ಯಾರಿಗೆ ಹೇಳಿ? ಯಾಕೆ ಹಾಗಂತೀಯ? ಇವರು ಪೆದ್ದು ಅಂದ್ರೆ ಪೆದ್ದು ಕಣಮ್ಮ, ಸ್ವಲ್ಪನೂ ರಸಿಕತೆನೇ ಇಲ್ಲ. ಎಲ್ಲ ನಾನೇ ಹೇಳ್ಕೊಡ್ಬೇಕು. ಹಾಗ ನೀನ್ ಹೇಳ್ಕೊಡ್ತೀಯ ಅಂತಾನೆ ತಾನೇ ಅವ್ರನ್ನ ನಿನಗ್ ಗಂಟ ಹಾಕ್ತಾ ಇರೋದು. ಜೀವನ ಪೂರ್ತಿ ಈ ದಡ್ಡನ್ನ ಎಜುಕೇಟ್ ಮಾಡ್ಕೊಂಡ್ ಕೂತ್ಕೊಂಡ್ರೆ ಮುಗೀತು ನನ್ ಕತೆ. ಅವನು, ಅವರಮ್ಮ ಶಾಂತ, ಇವರಿಬ್ರು ಶತದಡ್ರ ಆಗಿರೋದಕ್ಕೆ ನಿನಗಿಂತ ಚಿನ್ನದಂತ ಸಂಬಂಧ ಸಿಕ್ಕಿರೋದು. ಇದಕ್ಕೋಸ್ಕರ ನಾನು ನಿಮ್ಮ ಅಜ್ಜಿ ಕಷ್ಟಪಟ್ಟಿರೋದು ಒಂದ ಎರಡ ಕಂದ. ಶಾಂತನ್ ಕಣ್ಣಿಗೆ ಮಂಕ್ ಬುದ್ಧಿ ಎರ್ಚಿ ಅವಳ ನಂಬಿಕೆ ಗಳಿಸಿದ್ವಿ. ಮುಖ್ಯವಾಗಿ ಈ ಮದ್ವೆ ಒಪ್ಸಕ್ಕೆ ಮೂರ್ ಹೊತ್ತು ಮಡಿ ಶಾಸ್ತ್ರ ಸಂಪ್ರದಾಯ ಅಂತ ಹಾರಾಡ್ತಾ ಇರ್ತಾರಲ್ಲ ಆ ಪಂಡಿತ, ಅವ್ರ ಮನ್ಸನ್ನ ಗೆದ್ವಿ. ನಿನ್ನ ಆ ಅರಮನೆ ಪಟ್ಟದ್ರಾಣಿ ಮಾಡೋದಿಕ್ಕೆ ಹರ ಸಾಹಸ ಮಾಡ್ಬೇಕಾಗ ಬಂತು ನೋಡು. ನೀನ್ ಯಾರೇ ಇದನ್ನೆಲ್ಲ ಕೇಳೋದಿಕ್ಕೆ, ನೀವು ಎಷ್ಟಿದೆಯೋ ಅಷ್ಟು ನೋಡ್ಕೊಂಡು ಹೋಗೆ. ಕರೆಕ್ಟ್, ನಂದು ಎಷ್ಟಿದೆಯೋ ಅಷ್ಟನ್ನೇ ನೋಡ್ಕೊಂಡು ಹೋಗ್ತೀನಿ. ಅದು ನಿಮಗೂ ಕ್ಷೇಮ, ನನಗೂ ಕ್ಷೇಮ. ಯಾರಿಗೆ ಯಾರಿಗೆ ಫೋನ್ ಮಾಡ್ತಿದ್ಯಾ? ದಟ್ ಈಸ್ ನನ್ ಆಫ್ ಯೋರ್ ಬಿಸ್ನೆಸ್. ಶಾಂತ ಅಮ್ಮ, ಶಾಂತ ಅಮ್ಮ ಕಣ್ಣಿಗೆ ಮಂಕ್ ಬೂದಿ ಅರ್ಜಿ, ನೀವು ಸೆಟ್ಲ್ ಆಗೋಕೆ ನೋಡ್ತಾ ಇದ್ದೀರಾ? ನಿಮ್ಗೆ ಇಲ್ಲೇ ಗತಿ ಕಾಣಿಸ್ಲಿಲ್ಲ ಅಂದ್ರೆ ಇಲ್ಲಾಗಬೇಕಾಗಿರೋ ಅನಾಹುತಕ್ಕೆ ನಾನೇ ಸಾಕ್ಷಿ ಆಗ್ಬೇಕಾಗ್ ಬರುತ್ತೆ.
ಕರುಣ ಎಲ್ಲೋಗ್ಲು ಇಲ್ಲೇ ಇದ್ಲಲ್ಲ ಇಷ್ಟೊತ್ತು. ಬಿಗ್ನಾಸಿಗೆ ನಮ್ಮ ಪ್ಲಾನ್ ಎಲ್ಲ ಗೊತ್ತಾಗ್ಬಿಟ್ಟಿದೆ. ಇವಳು ಪ್ರಜ್ಞೆ ಬರಕ್ ಮುಂಚೆ ಒಂದು ಇಂಜೆಕ್ಷನ್ ಕೊಡಬೇಕು. ಇನ್ನು 24 ಗಂಟೆ ಅವಳು ಮಿಸ್ ಮಾಡೋದೇ ಇಲ್ಲ. ಆಮೇಲೆ ಇವಳನ್ನ ಬಾಂಬೆಗೆ ಸಾಕ್ಸಿ, ಅಲ್ಲಿ ನಮ್ಮ ಏಜೆಂಟ್ ಇದಾನಲ್ಲ ನಂಜುಂಡಿ, ಅವನ ಕೈಗೆ ಒಪ್ಪಿಸಿ ನೀವು ಕೈ ತೊಳ್ಕೊಂಬಿಡಿ. ಗೊತ್ತಾಯ್ತಾ ನರಸಮ್ಮ? ಇಂಜೆಕ್ಷನ್ ಹಾ ಬರ್ಕೊಡ್ತೀನಿ. ಇಂಜೆಕ್ಷನ್ ತಗೊಂಡು ಬಂದ ನಂತರ ನನಗೆ ಫೋನ್ ಮಾಡು. ಹಾಂ ಆಯ್ತಾ? ಬಂದ್ರೆ ಒಂದು ಇಂಜೆಕ್ಷನ್ ತರಕ್ಕೆ ಇಬ್ರು ಹೋಗ್ತಿದ್ದೀರಲ್ಲ, ತಲೆಯಲ್ಲಿ ಬುದ್ಧಿ ಇಲ್ಬೇಕು. ಈ ನಾಯಿ ಕಾವಲ್ಕಾಯವ್ರು ಯಾರು? ಒಬ್ರು ಹೋಗ್ಲು ತೊಳ್ಗೋ. ಹೇ ಬನ್ನಿ ಕೊಡಲಿ. ಏನೇ ಬಿತ್ರಿ, ನನ್ನ ಶಾಂತಿನ ವಿರುದ್ಧವಾಗಿ ಎತ್ಕಡ್ತೀಯ? ನನ್ನ ಮೊಮ್ಮಗಳ ಮದುವೆ ನಿಲ್ಲಿಸ್ತೀಯ? ಅದು ನಿನ್ನ ಹಣೆಯಲ್ಲ, ಬ್ರಹ್ಮನ ಹಣೆಯಲ್ಲೂ ಬರ್ದಿಲ್ಲ ಕಣೆ. ನನ್ನ ಎದುರಾಕೊಂಡ್ರೆ ಏನ್ ಗತಿ ಆಗುತ್ತೆ ಅಂತ ನೀನು ಬಾಂಬೆಗೆ ಹೋದಾಗ ಗೊತ್ತಾಗುತ್ತೆ. ಮದುವೆ ನಿಲ್ಲಿಸ್ತಾಳಂತೆ ಮದುವೆ. ಮುಚ್ಚ ಬಾಯಿ, ಮಾತು ಮನೆ ಕೆಡಿಸು, ತೂತ್ ಒಲೆ ಕೆಡಿಸು ಅಂದಂಗೆ. ಎಲ್ಲಿ ಯಾವಾಗ ಏನ್ ಮಾತಾಡ್ಬೇಕು ಅನ್ನೋ ಪರಿಜ್ಞಾನ ಇಲ್ವೇನೆ ನಿಮ್ಗೆ? ಅಲ್ಲ ಕಣೆ, ಎಲ್ಲ ಹಾಳಾಗೋಗ್ಲಿ, ಆ ಬಾಗಿಲು ಚಿಲ್ಕ ಹಾಕೊಂಡು ಮಾತಾಡಕ್ಕಾದ್ರು ಬನ್ನಿ. ಅವಳಿಗಂತೂ ಬುದ್ಧಿ ಇಲ್ಲ, ನಿನಗಾದ್ರೂ ಬೇಡ್ವೇನೆ. ಅಲ್ಲ ಕಣೆ, ಇಷ್ಟೆಲ್ಲ ಯಾರಿಗೋಸ್ಕರ ಮಾಡ್ತಾ ಇದ್ದೀನಿ ಸೌಂದರ್ಯ? ನೀನ್ ಚೆನ್ನಾಗಿರ್ಬೇಕು, ನಿನ್ಗೊಂದು ನೆಲೆ ಸಿಗ್ಬೇಕು ಅಂತ ತಾನೇ ನಾನು ಇಷ್ಟೆಲ್ಲ ಮಾಡ್ತಾ ಇದ್ದೀನಿ. ಅದಕ್ಕೆ ಕಲ್ಲಾಕ ಹೊರಟಿದ್ದೀರಲ್ಲೇ. ನಾನು ಬರೋದೇನಾದ್ರೂ ಒಂದು ಕ್ಷಣ ಲೇಟ್ ಆಗಿದ್ರು ನಾವೆಲ್ಲರೂ ಕಂಬಿಯಿಂದ ನಿಂತ್ಕೋಬೇಕಾಗಿತ್ತು. 1, 2, 3 ಅಂತ ಎಣಸಾಕೆ. ಏನೋ ನಮ್ಮ ಗ್ರಹಚಾರ ಚೆನ್ನಾಗಿತ್ತು, ನನ್ನ ಕೈಗೆ ಸಿಕ್ಕಾಕೊಂಡ್ಳು. ಬೇರೆ ಯಾರಾದರೂ ಬಂದಿದ್ರೆ, ಕರುಣನ ಈ ವಿಷಯ ಎತ್ಕೊಂಡೋಗಿ ಬೇರೆ ಎಲ್ರಿಗೂ ಹೇಳಿದ್ರೆ ಏನಾಗ್ತಿದ್ದೆ? ಅಜ್ಜಿ ಸುಮ್ಮನೆ ಏನಕ್ಕೆ ಕೂಗಾಡ್ತೀಯ? ಅವಳಿಂದ ಅಂತ ಮಹಾ ಏನಾಗ್ತಿತ್ತು? ಆ ಮನೇಲಿ ಅವಳ ನೆರಳು ಕಂಡ್ರೆ ಎಲ್ಲರೂ ಸಿಡಿದು ಬೀಳ್ತಾರೆ ಅಂತವಳ ಮತ್ನ ಯಾರಜ್ಜಿ ನಂಬ್ತಾಳೆ? ಅವಳಿಗೇನಿದೆ ಬೆಲೆ? ಅವಳಿಗೇನು ಬೆಲೆ ಇದೆ ಅಂತ ಕೇಳ್ತಿದ್ದೀನಿ ದಡ್ಡಿ. ಅವಳೇ ಕಣೆ ಶಾಂತಮ್ಮನ ನಿಜವಾದ ಮಗಳು. ಯಾರು ಸೊಲ್ಲಿದ್ಬಾರ್ದು, ತುಟಿಕ್ ಪಿಟಿಕ್ ಅನ್ಬಾರ್ದು. ಸೌಂದರ್ಯ ರೆಡಿನಾ? ಹಾ ವೈಷ್ಣವಿ. ಆಂಟಿ ಹುಡ್ಗಿನ ಕರ್ಕೊಂಡು ಬರಕ್ ಹೇಳಿದ್ರು. ಕರ್ಕೊಂಡು ಹೋಗಮ್ಮ.
ಸೌಂದರ್ಯಾ ವಾವ್. ಹೋಗೋಣ ಆಂಟಿ, ಬರ್ತಾ ಬಾಗ್ಲ ಹಾಕೊಂಡ್ಬಿಡು. ಹಾ ಆಯ್ತಮ್ಮ. ಸೌಂದರ್ಯ ನೀನು ಅಮ್ಮ. ಮತ್ತೆ ಆ ಕಾರಣ ಅವಳಿಗೊಂದ್ ಗತಿ ಕಾಣಿಸ್ತೀನಿ. ಮದುವೆ ಮುಗಿಯಕ್ ಮುಂಚೆ ಪೂರ್ತಿ ಗತಿ ಕಾಣಿಸ್ತೀನಿ. ಕೊರಳಿಗೆ ಹಾರ ಹಾಕಿಮ್ಮ. ನಿನ್ನ ಮಗಳು ನಿನಗೆ ಮಗಳಾಗಿ ಸಿಗೋದಿಲ್ಲ, ಸೊಸೆಯಾಗಿ ಬರ್ತಾಳೆ.